ಕುರಿತ ಹತ್ಯೆ ಬಂಧಿತ ಪುನೀತ್ ಕೆರೆಹಳ್ಳಿ ವಿರುದ್ಧ ಬೆಂಗಳೂರಿನಲ್ಲಿ ಮತ್ತೊಂದು ದೂರು ದಾಖಲು ರಾಮನಗರ ಜಿಲ್ಲೆಯ ಸಾತನೂರಿನಲ್ಲಿ ಜಾನುವಾರು ಸಾಗಾಟಗಾರ ಎದ್ರಿಸ್ ಪಾಶಾ ಹತ್ಯೆ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾದಂತಹ ಕೆಲವೇ ದಿನಗಳಲ್ಲಿ ಹಿಂದುತ್ವವಾದಿ ಪುನೀತ್ ಕೆರೆಹಳ್ಳಿ ವಿರುದ್ಧ ಬೆಂಗಳೂರು ಪೊಲೀಸರು ಹಿಂದಿನ ಅಮಾನುಷ ಹಲ್ಲೆ ಪ್ರಕರಣವೊಂದರಲ್ಲಿ ದೂರನ್ನು ದಾಖಲಿಸಿದ್ದಾರೆ ಮಾರ್ಚ್ 20 ರಂದು ಹೊಸೂರು ರಸ್ತೆಯಲ್ಲಿ ಜಾನುವಾರುಗಳನ್ನು ಸಾಗಿಸುತ್ತಾ ಇದ್ದಂತಹ ಆಲಿಮುಲ್ಲಾ ಬೇಗ್ ಎಂಬ 30 ವರ್ಷದ ಯುವಕನ ಮೇಲೆ ಪುನೀತ್ ಕೆರೆಹಳ್ಳಿ ಮತ್ತು ಇತರ ಮೂವರು ಸ್ಟನ್ ಗನ್ನಿಂದ ಹಲ್ಲೆ ನಡೆಸಿ ಚಿಕಿತ್ಸೆಯನ್ನು ಆಲಿಮುಲ್ಲಾ ದೂರಿನ ಆಧಾರ ಮೇಲೆ ಏಪ್ರಿಲ್ 6 ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಪುನೀತ್ ವಿರುದ್ಧ ಹಲ್ಲೆ ಆಕ್ರಮ ತಡೆ ಮತ್ತು ಕ್ರಿಮಿನಲ್ ಬೆದರಿಕೆ ಸೇರಿದಂತೆ ಇತರ ಅಪರಾಧಗಳ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ ಎಫ್ಐಆರ್ ನ ಪ್ರಕಾರ ಅಲಿಮುಲ್ಲಾ ತಮಿಳುನಾಡಿನ ಕೃಷ್ಣಗಿರಿಗೆ ದನಗಳನ್ನು ಸಾಗಿಸುವ ಕೆಲಸಕ್ಕೆ ನಿಯೋಜಿಸಲಾಗಿತ್ತು ಅವರನ್ನ ಪುನೀತ್ ಮತ್ತು ಅವರ ಮೂವರು ಸಹಚರರಾದಂತಹ ಸಂತೋಷ್ ಚೇತನ್ ಮತ್ತು ದೀಪಕ್ ಅವರು ನೈಸ್ ರಸ್ತೆಯಲ್ಲಿ ತಡೆದಿದ್ದಾರೆ ಪುನೀತ್ ಮತ್ತು ಆತನ ಸಹಚರರು ವಾಹನದ ಚಾಲಕ ರಫೀಕ್ ಅವರನ್ನ ಮೊದಲು ತಳ್ಳಿಸಿದ್ದಾರೆ ದನಗಳನ್ನು ಸಾಗಿಸುತ್ತಾ ಇದ್ದಂತಹ ಕಾರಣ ಆತನನ್ನ ನಿಂದಿಸಿ ಹೊಡೆದಿದ್ದಾರೆ ಬಳಿಕ ವಿದ್ಯುತ್ ಶಾಕನ ನೀಡಲು ಸ್ಟಂಕನ್ನ ಬಳಸಿದ್ದಾರೆ ಎಂದು ತಿಳಿಸಿದ್ದಾರೆ ಸಹಾಯಕ್ಕಾಗಿ ಅಲಿಮುಲ್ಲಾ ಬೇಗ್ ಕೂಗಿಕೊಂಡು ಕೂಡ ಸುಮಾರು 1 ಗಂಟೆಗಳ ಕಾಲ ಆತನಿಗೆ ಚಿತ್ರಹಿಂಸೆಯನ್ನ ನೀಡಲಾಯಿತು ಎಂದು ಆರೋಪಿಸಲಾಗಿದೆ ಬಳಿಕ ಪ್ರಮುಖ ಆರೋಪಿಯಾದಂತಹ ಪುನೀತ್ ಕೆರೆಹಳ್ಳಿ ಸಾಮಾಜಿಕ ಮಾಧ್ಯಮದಲ್ಲಿ ಘಟನೆಯ ಲೈವ್ ವಿಡಿಯೋವನ್ನ ಮಾಡಿದ್ದಾರೆ ಟ್ರಕ್ನೊಳಗೆ ಉಯ್ಯಾಲಿಯಲ್ಲಿ ಮಲಗಿದ್ದ ಅಲಿಮುಲ್ಲಾಗೆ ನೋವನ್ನ ಉಂಟು ಮಾಡಲು ಪುನೀತ್ ಅವರು ಸ್ಟಂಕನ್ನ ಬಳಸುತ್ತಿರುವಂತಹ ವಿಡಿಯೋ ವೈರಲ್ ಆಗಿದೆ ನಾನು ನಿರಪರಾಧಿ ಎಂದು ಮನವಿಯನ್ನ ಮಾಡಿದ್ರು ಮತ್ತು ಹಣಕಾಸಿನ ತೊಂದರೆಯಿಂದಾಗಿ ಜಾನುವಾರು ಸಾಗಾಟದ ಕೆಲಸವನ್ನ ಮಾಡಿಕೊಂಡಿದ್ದೇನೆ ಎಂಬ ವಿವರಣೆಯ ಹೊರತಾಗಿ ಪುನೀತ್ ಕೆರೆಹಳ್ಳಿ ಅಮಾನುಷವಾಗಿ ಅವರನ್ನ ದೈಹಿಕವಾಗಿ ಮತ್ತು ಮೌಖಿಕವಾಗಿ ನಿಂದಿಸುವುದನ್ನು ಮುಂದುವರಿಸಿದ್ದಾರೆ ಘಟನೆಯ ನಂತರ ಪುನೀತ್ ಅವರು ಅಲಿಮುಲ್ಲಾ ವಿರುದ್ಧ ಕರ್ನಾಟಕ ಗೋಹತ್ಯೆ ಮತ್ತು ಜಾನುವಾರು ಸಂರಕ್ಷಣಾ ಕಾಯ್ದೆ 2020 ರ ಅಡಿಯಲ್ಲಿ ದೂರನ್ನ ದಾಖಲಿಸಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ